ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯವಾಗಿದೆ ಹನ್ನೆರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ನಟ ದರ್ಶನ್ ಇವತ್ತು ಜೈಲ್ ಪಾಲಾಗಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿದೆ ಸೊ ಸ್ನೇಹಿತರೆ ಹದಿಮೂರು ವರ್ಷಗಳ ನಂತರ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಇದ್ರು ಈಗಾಗಲೇ ಮೂರು ಬಾರಿ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ನಮ್ಗೆ ಕಸ್ಟಡಿ ಕೊಡಬೇಕು ಅನ್ನುವಂತಹ ಮನವಿ ಮೂಲಕ ಹಾಜರು ಪಡಿಸ್ತಾನೆ ಇದ್ರು ಕಳೆದ ಎರಡು ದಿನಗಳ ಹಿಂದಷ್ಟೇ ಕೇವಲ ದರ್ಶನ್ ಧನ್ರಾಜ್ ಪ್ರದೋಷ್ ಮತ್ತು ವಿನಯ್ ಅವರನ್ನ ಮಾತ್ರ ಇನ್ನೂ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೇವಲ ಈ ನಾಲ್ಕು ಜನರನ್ನ ಎರಡು ದಿನಗಳಿಗೆ ಮಾತ್ರ ನಾವು ಕಸ್ಟಡಿಗೆ ಕೊಡಬಹುದು ಅನ್ನುವಂತಹ ಆದೇಶವನ್ನ ಕೊಟ್ಟಿತ್ತು ಹಾಗಾಗಿ ಸದ್ಯಕ್ಕೆ ಹನ್ನೆರಡು ದಿನಗಳ ಕಾಲ ಕಸ್ಟಡಿಯಲ್ಲಿ ಇದ್ದಂತಹ ದರ್ಶನ್ ಧನ್ರಾಜ್ ಪ್ರದೋಷ್ ಮತ್ತು ವಿನಯ್ ಅವರ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಿ ಇವತ್ತಿಗೆ ಇವರೆಲ್ಲರನ್ನು ಕೂಡ ಜೈಲಿಗೆ ಅಟ್ಟಲಾಗಿದೆ ಡಾಕ್ಟರ್ ಹಾಗೂ ಕನಸಿದಿಯಾ ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ ಎಂಬಿಬಿಎಸ್ ತಡ ಯಾಕೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟಿ ಉಳಿದ ಆರೋಪಿಗಳನ್ನ ಈಗಾಗಲೇ ಎರಡು ದಿನಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿ ಆಗಿದೆ ಅದರಲ್ಲಿ ಪವಿತ್ರ ಗೌಡ ಅವರು ಕೂಡ ಇದ್ದಾರೆ ಈಗ ಇವತ್ತು ಎಕ್ಸ್ಪೆಕ್ಟ್ ಮಾಡಿದ ಹಾಗೇನೆ ದರ್ಶನ್ ಸೇರಿದಂತೆ ನಾಲ್ಕು ಜನರನ್ನ ಜೈಲಿಗೆ ಕೊಡಲಾಗಿದೆ ಜುಲೈ ನಾಲ್ಕರ ತನಕ ಅಂದ್ರೆ ಹದಿಮೂರು ದಿನಗಳ ತನಕ ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲೇ ಇರಬೇಕಾಗತ್ತೆ ಪರಪ್ಪನ ಅಗ್ರಹಾರ ಜೈಲೇ ಇವರ ವಾಸಸ್ಥಾನವಾಗಿರುತ್ತೆ ಸೊ ಸ್ನೇಹಿತರೆ ಇದ್ರೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಅಂತ ಒಂದು ಗಾದೆ ಮಾತಿದೆಯಲ್ಲ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ಲೇ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸ್ನೇಹಿತರೆ ಪವಿತ್ರ ಗೌಡ ಅವರು ಮಾತ್ರ ಅಂತಲ್ಲ ಯಾವುದೇ ಹುಡುಗಿ ಆಗಿರಬಹುದು ವಯಸ್ಸಿಗೆ ಬರುವಂತಹ ಹುಡುಗಿ ಆಗಿರ್ಬೋದು ಈ ರೀತಿ ಅವಾಚ್ಯವಾಗಿ ಒಂದು ಕಮೆಂಟ್ಸ್ ಬರುವಂಥದ್ದು ಅಶ್ಲೀಲವಾಗಿ ಮೆಸೇಜಸ್ಗಳನ್ನು ಮಾಡುವಂಥದ್ದು ಎಲ್ಲ ಹುಡುಗಿಯರು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ಸಾಮಾಜಿಕ ಜಾಲತಾಣ ಆಗಿರಬಹುದು ಒಂದು ಆಪ್ಷನ್ ಅಂತೂ ಇದ್ದೇ ಇರುತ್ತೆ ಬ್ಲಾಕ್ ಮಾಡಬಹುದು ಆ ಒಂದು ವ್ಯಕ್ತಿಯನ್ನ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಶ್ಲೀಲವಾಗಿ ಮೆಸೇಜಸ್ಗಳನ್ನ ಕಳಿಸಿ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅವರನ್ನ ಬ್ಲಾಕ್ ಮಾಡುವಂತಹ ಆಪ್ಷನ್ಸ್ ಇದೆ ಹಾಗೆಯೇ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಈ ಒಂದು ಸಾಮಾಜಿಕ ಜಾಲತಾಣಗಳು ಕೊಟ್ಟಿರ್ತವೆ ಅದನ್ನ ಪವಿತ್ರ ಗೌಡ ಅವರು ಯೂಸ್ ಮಾಡ್ಕೊಂಡಿರಬಹುದಾಗಿತ್ತು ಅವರು ಬಹಳ ಸಲ ರೇಣುಕಾ ಸ್ವಾಮಿಯವರನ್ನ ಬ್ಲಾಕ್ ಕೂಡ ಮಾಡಿದ್ದಾರೆ ರೇಣುಕಾ ಸ್ವಾಮಿಯವರು ಬಹಳಷ್ಟು ಬಾರಿ ಬೇರೆ ಬೇರೆ ಅಕೌಂಟ್ಗಳಲ್ಲಿ ತೊಂದರೆ ಕೊಟ್ಟಿರಬಹುದು ಮೆಸೇಜಸ್ ಕಳಿಸಿರಬಹುದು ಅಷ್ಟು ಬಾರಿ ಆಕ್ಚುಲಿ ಪವಿತ್ರ ಗೌಡ ಅವರು ಅದನ್ನ ಬ್ಲಾಕ್ ಮಾಡಿ ನೆಗ್ಲೆಕ್ಟ್ ಮಾಡಬಹುದಾಗಿತ್ತು ಬಟ್ ಅದನ್ನು ಅವರು ಮಾಡಿಲ್ಲ ಅವರು ಈ ಒಬ್ಬ ರೇಣುಕಾ ಸ್ವಾಮಿಗೆ ಕೊಡುವಂತಹ ಟೈಮ್ ಅನ್ನ ಬೇರೆ ಯಾವುದಾದರೂ ಉಪಯುಕ್ತವಾದಂತಹ ಕೆಲಸಗಳಿಗೆ ಕೊಟ್ಟಿರ್ತಿದ್ರೆ ಬಹುಶಃ ಈ ಒಂದು ಪ್ರಕರಣ ಈ ಹಂತಕ್ಕೆ ಬಂದು ನಿಲ್ತಾ ಇರಲಿಲ್ಲ ಅಫ್ಕೋರ್ಸ್ ನೂರು ಬಾರಿ ಬೇರೆ ಬೇರೆ ಅಕೌಂಟ್ಗಳಿಂದ ಒಬ್ಬ ವ್ಯಕ್ತಿ ಈ ರೀತಿ ತೊಂದರೆ ಕೊಟ್ಟಾಗ ಮೆಂಟಲಿ ಟಾರ್ಚರ್ ಅಂತ ಅನ್ನಿಸ್ಕೊಳುತ್ತೆ ಡೆಫಿನೆಟ್ಲಿ ಹೌದು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಆದ್ರೆ ಅದನ್ನ ಇಗ್ನೋರ್ ಮಾಡುವಂತಹ ಒಂದು ಆಪ್ಷನ್ ಕೂಡ ನಮ್ಮಲ್ಲೇ ಇರುತ್ತಲ್ವಾ ಸೊ ಪವಿತ್ರ ಗೌಡ ಅವರು ಇದನ್ನ ಆತ ಎಷ್ಟು ಬಾರಿ ತೊಂದರೆ ಕೊಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ಅದನ್ನ ಇಗ್ನೋರ್ ಮಾಡ್ಬೋದಿತ್ತು ಆ ವ್ಯಕ್ತಿ ಅಲ್ಲಿಗೆ ಮಾತ್ರ ಸೀಮಿತ ಅಷ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆ ವ್ಯಕ್ತಿಯ ಹಾರಾಟ ಈ ರೀತಿ ಅಷ್ಟೆಲ್ಲ ಮೆಸೇಜ್ ಕಳಿಸುವಂಥದ್ದು ಇದೆಲ್ಲ ಸೀಮಿತವಾಗಿರುತ್ತಷ್ಟೆ ಅವ್ರೇನು ಡೈರೆಕ್ಟಾಗಿ ಬಂದು ಏನೂ ಮಾಡೋಕ್ಕಾಗಲ್ಲ ಪವಿತ್ರಗೌಡ ಇರುವಂಥದ್ದು ಬೆಂಗಳೂರಲ್ಲಿ ಜೊತೆಗೆ ಇಷ್ಟು ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿ ದರ್ಶನ್ ಅವ್ರ ಜೊತೆಗೆ ಒಡನಾಟ ಇರುವಂತಹ ವ್ಯಕ್ತಿಗೆ ಯಾರೋ ಒಬ್ಬ ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಬಂದು ಏನೂ ಮಾಡೋಕ್ಕಾಗಲ್ಲ ಸೊ ಅದನ್ನು ಅಲ್ಲಿಗೆ ಇಗ್ನೋರ್ ಮಾಡ್ಬೋದಿತ್ತು ತುಂಬ ಸೀರಿಯಸ್ ಆಗಿ ತಗೊಂಡ್ರು ದರ್ಶನ್ ಅವರಿಗೆ ಹೇಳಿದ್ರು ದರ್ಶನ್ ಅವರು ಕೂಡ ತಮಗಿರುವಂತಹ ಒಂದು ಸ್ಟೇಟಸ್ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ತಮಗಿರುವಂತಹ ಒಂದು ಕಾಂಟ್ಯಾಕ್ಟನ್ನು ಇಟ್ಕೊಂಡವರು ಜಸ್ಟ್ ಚಿತ್ರದುರ್ಗದ ಎಸ್ ಪಿಗೆ ಫೋನ್ ಮಾಡಿ ಹೇಳಿರ್ತಿದ್ರೆ ಸಾಕಾಗಿರೋದು ಇಂತಹ ಒಬ್ಬ ವ್ಯಕ್ತಿ ಈ ರೀತಿ ನನ್ನ ಗೆಳತಿಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಮೆಂಟಲ್ ಟಾರ್ಚರ್ ಮಾಡ್ತಾ ಇದ್ದಾನೆ ಅಶ್ಲೀಲ ಮೆಸೇಜಸ್ಗಳನ್ನು ಕಳಿಸ್ತಾ ಇದ್ದಾನೆ ಅಂತ ಹೇಳಿರ್ತಿದ್ರೆ ಸಾಕಿತ್ತು ಅಲ್ಲಿನ ಪೊಲೀಸರು ಈ ಒಂದು ಕೆಲಸವನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ರು ರೇಣುಕಾ ಸ್ವಾಮಿಯನ್ನು ಅಲ್ಲೇ ಬಲಿ ಹಾಕಿರ್ತಾಯಿದ್ರು ರೇಣುಕಾ ಸ್ವಾಮಿಗೆ ಕಾನೂನಿನ ಪ್ರಕಾರ ಈ ರೀತಿ ಮಾಡ್ತಾ ಇರುವಂತಹ ತಪ್ಪಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆ ಚೆನ್ನಾಗಿ ಸಿಕ್ಕಿರೋದು ಇನ್ಫ್ಯಾಕ್ಟ್ ದರ್ಶನ್ ಅವರು ಏನು ರೇಣುಕಾ ಸ್ವಾಮಿಯವರನ್ನ ಚಿತ್ರದುರ್ಗದಿಂದ ಫುಲ್ ಈ ರೀತಿ ಪ್ಲಾನಿಂಗ್ ಎಲ್ಲ ಮಾಡಿ ಕಳಿಸ್ ಕರ್ಸ್ಕೊಂಡ್ರಲ್ಲ ಕರ್ಸ್ಕೊಂಡು ಅಟ್ಲೀಸ್ಟ್ ಪೊಲೀಸವ್ರ ಎದುರುಗಡೆನೆ ಒಂದು ಎರಡು ಏಟ್ ಹಾಕಿ ಪೊಲೀಸವ್ರಿಗೆ ಒಪ್ಪಿಸಬೇಕಾಗಿತ್ತು ಆಕ್ಚುಲಿ ಹಂಗೆ ಮಾಡಿರ್ತಿದ್ರು ಸಾಕಾಗಿರ್ತಿತ್ತು ಪೊಲೀಸರು ನೆಕ್ಸ್ಟ್ ಮುಂದಕ್ಕೆ ರೇಣುಕಾ ಸ್ವಾಮಿಯವರಿಗೆ ಏನು ಮಾಡಬೇಕು ಅದನ್ನು ಮಾಡಿರ್ತಾ ಇದ್ರು ಕಾನೂನಿನ ಚೌಕಟ್ಟಲ್ಲೇ ಈ ಒಂದು ಪ್ರಕರಣ ಬಯಲಾಗ್ತಿತ್ತು ಪವಿತ್ರ ಗೌಡ ಅವರು ಬೇಕಾದ್ರೆ ಪೊಲೀಸರ ಎದುರಿಗೇನೆ ರೇಣುಕಾಸ್ವಾಮಿ ಕೆನ್ನೆಗೆ ಚಪ್ಲೀಲ್ ಹೊಡಿಬೋದಿತ್ತು ಬಟ್ ಅದನ್ನ ಯಾವುದನ್ನೂ ಮಾಡದೆ ತೀರಾ ಅತಿರೇಕಕ್ಕೆ ಈ ಒಂದು ಪ್ರಕರಣವನ್ನ ಈ ಒಂದು ವಿಷಯವನ್ನ ತಲೆಗೆ ತೆಗೆದುಕೊಂಡಿದ್ದೆ ಈ ರೀತಿ ಅವರವರೇ ಸಿ ಆಕ್ಚುಲಿ ರೇಣುಕಾ ಸ್ವಾಮಿ ಅಮಾಯಕ ಏನಲ್ಲ ಆತನೇ ತಪ್ಪಿತಸ್ಥ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಮೂಲ ತಪ್ಪಿತಸ್ಥ ಆತನೇ ಬಟ್ ಆದ್ರೆ ಸಿಕ್ಕಾಕೊಂಡು ಜೈಲಿಗೆ ಹೋಗೋ ತರ ಆಗಿದ್ದು ಪವಿತ್ರ ಗೌಡ ದರ್ಶನ್ ಅಂಡ್ ಡಿ ಗ್ಯಾಂಗಿಗೆ ಸೊ ಸ್ವಲ್ಪ ಒಂಚೂರು ಬುದ್ಧಿ ಉಪಯೋಗಿಸಿದ್ರೆ ಸಾಕಾಗಿರ್ತಿತ್ತು ಈ ಪ್ರಕರಣ ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ದರ್ಶನ್ರಂತಹ ಒಬ್ಬ ಸ್ಟಾರ್ ನಟ ಈ ರೀತಿ ಮಾಡ್ಕೊಳ್ತಾರೆ ಅಂತಂದರೆ ಇದು ಡೆಫಿನೆಟ್ಲಿ ಬುದ್ಧಿ ಕಮ್ಮಿ ಅಂತ ಹೇಳಬೇಕಾಗುತ್ತೆ ಅಷ್ಟೇ ಇನ್ನೇನು ಹೇಳಲಿಕ್ಕಾಗಲ್ಲ ಆ್ಯಂಡ್ ಅಫ್ಕೋರ್ಸ್ ಈಗ ದರ್ಶನ್ ಅವರು ಇನ್ನೂ ಆರೋಪಿನೇ ಇನ್ನೂ ಆರೋಪ ಸಾಬೀತಾಗಿಲ್ಲ ಈಗ ಸದ್ಯಕ್ಕೆ ಜೈಲ್ ಹೋಗಿರೋದಂತೂ ಸತ್ಯ ಆರೋಪ ಸಾಬೀತಾಗುತ್ತೋ ಇಲ್ವೋ ಜೈಲಿಗಂತೂ ಹೋಗಬೇಕಾಗಿ ಬಂತು ಹದಿಮೂರು ವರ್ಷಗಳ ನಂತರ ದರ್ಶನ್ ಮತ್ತೆ ಅದೇ ಜೈಲಿನ ಪಾಲಾದರು ಹದಿಮೂರು ವರ್ಷಗಳ ನಂತರ ಅಂತ ಹೇಳಿದ್ರೆ ಹದಿಮೂರು ವರ್ಷಗಳ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತಮ್ಮ ಪತ್ನಿಯನ್ನ ಥಳಿಸಿದ ಕಾರಣಕ್ಕಾಗಿ ಅವರ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕಾಗಿ ವಿಜಯಲಕ್ಷ್ಮಿಯವರು ಕೊಟ್ಟಂತಹ ಕಂಪ್ಲೇಂಟ್ ಮೇರೆಗೆ ಅವರು ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಈಗ ಎಕ್ಸಾಕ್ಟ್ ತರ್ಟೀನ್ ಇಯರ್ಸ್ ಆದ್ಮೇಲೆ ವಾಪಸ್ ಅಗ್ರಹಾರ ಜೈಲಿಗೆ ನಟ ದರ್ಶನ್ ವಾಪಸ್ ಆಗಿದ್ದಾರೆ ಇನ್ನು ಹದಿಮೂರು ದಿನಗಳ ಕಾಲ ಅಂದ್ರೆ ಜುಲೈ ನಾಲ್ಕರ ತನಕ ಪರಪ್ಪನ ಅಗ್ರಹಾರದಲ್ಲೇ ಅವರು ವಾಸಿಸಬೇಕಾಗತ್ತೆ ಸೊ ಸ್ನೇಹಿತರೆ ದರ್ಶನ್ ಅವರ ಈ ಒಂದು ಅವಸ್ಥೆ ಬಗ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸ್ನೇಹಿತರೆ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತಾ ದರ್ಶನ್ ಅವರು ಈ ಒಂದು ಕೇಸ್ನಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತಾ ಇದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ